ಬೆಳಗಾವಿಯಲ್ಲೂ ಕೂಡ ಮೂರು ಅಧಿಕಾರಿಗಳಿಗೆ ಎಸಿಬಿ ಶಾಕ್ ಕೊಟ್ಟಿದೆ ಯಾವ ಅಧಿಕಾರಿಗಳು ನೋಡ್ತಾ ಹೋಗೋಣ ಗೋಕಾಕ್ ಒ ಸದಾಶಿವ ಮರಲಿಂಗನವರ್ ಅವರ್ ಅವ್ರ ಮನೆ ಮೇಲೂ ಕೂಡ ರೈಡ್ ಆಗಿದೆ ಹೆಸ್ಕಾಂ ಅಧಿಕಾರಿ ನೇತಾಜಿ ಪಾಟೀಲ್ಗೂ ಕೂಡ ಎಸಿಬಿ ಶಾಕ್ ಕೊಟ್ಟಿದೆ ಬೈಲಹೊಂಗಲ ಸಹಕಾರ ಇಲಾಖೆಯ ಎ ಕೆ ಮಾಸ್ತಿಗೂ ಕೂಡ ಎಸಿಬಿ ಶಾಕ್ ಕೊಟ್ಟಿದೆ ಬೆಳಗಾವಿಯಲ್ಲೂ ಅಂದ್ರೆ ಬೆಳಗಾವಿಯಲ್ಲೂ ಕೂಡ ಇವತ್ತು ಮೂರು ಜನ ಅಧಿಕಾರಿಗಳಿಗೆ ಬೆಚ್ಚಗೆ ಮಲಗಿದ್ದಂಥವರಿಗೆ ಚಳಿ ಬಿಡಿಸಿದೆ ಎ ಸಿ ಬಿ ಈಗಾಗಲೇ ರೈಡ್ ಮುಂದುವರಿತಾ ಇದೆ ಮೂರು ಅಧಿಕಾರಿಗಳು ಒ ಗೋಕಾಕ್ನ ಆರ್ ಟಿ ಒ ಸದಾಶಿವ ಮರಲಿಂಗನ್ ಅವರವ್ರ ಮನೆ ಮೇಲೆ ಎಸ್ಕಾಂ ಅಧಿಕಾರಿ ನೇತಾಜಿ ಪಾಟೀಲ್ ಬೈಲಹೊಂಗರ ಸಹಕಾರ ಇಲಾಖೆಯ ಎ ಕೆ ಮಾಸ್ತಿಗೂ ಕೂಡ ಎ ಸಿ ಬಿ ಶಾಕ್ ಕೊಟ್ಟಿದೆ ಯಾವ ಅಕ್ರಮದ ವಿಚಾರದಲ್ಲಿ ಏನ್ ಮಾಹಿತಿಯನ್ನು ಕಲೆ ಹಾಕೋಕೆ ಎ ಸಿ ಬಿ ಹೋಗಿದೆ ಇವ್ರ ಮೇಲೆ ಹೋಗಿರುವಂತಹ ಕಂಪ್ಲೇಂಟ್ಗಳು ಏನು ಬಂದಿರುವಂತಹ ಕಂಪ್ಲೇಂಟ್ಗಳು ಏನು ಇವೆಲ್ಲವೂ ಕೂಡ ಮ್ಯಾಟರ್ಸ್ ಆಗುತ್ತೆ ಇದೀಗ ಕೇವಲ ಬೆಂಗಳೂರು ಅಂತ ಮಾತ್ರ ಅಲ್ಲ ಬೆಂಗಳೂರು ಸೇರಿದಂತೆ ಸುಮಾರು ಅರವತ್ತು ಕಡೆಗಳಲ್ಲಿ ರಾಜ್ಯಾದ್ಯಂತ ಅರವತ್ತು ಕಡೆಗಳಲ್ಲಿ ಎ ಸಿ ಬಿ ಬೆಳ್ ಬೆಳಗ್ಗೆಯೇ ಶಾಕ್ ಕೊಟ್ಟಿದೆ ಮೊನ್ನೆ ಬಿಡಿಎ ಈಗ ಉಳಿದಂತಹ ಬಿಬಿಎಂಪಿ ಸೇರಿದಂತೆ ಉಳಿದಂತಹ ಅಧಿಕಾರಿಗಳಿಗೂ ಕೂಡ ಕೇವಲ ಬಿಬಿಎಂಪಿ ಮಾತ್ರ ಅಲ್ಲ ಇವತ್ತು ಬಿಬಿಎಂಪಿಯು ಬಿಬಿಎಂಪಿ ಅಧಿಕಾರಿಯೂ ಸೇರಿದಂತೆ ಉಳಿದಂತಹ ವರ್ಗದ ಮೇಲೂ ಕೂಡ ಎ ಸಿ ಬಿ ಶಾಕ್ ಕೊಟ್ಟಿದೆ ಬೆಳಗಾವಿಯಲ್ಲಿ ಮೂರು ಅಧಿಕಾರಿಗಳಿಗೆ ಎ ಸಿ ಬಿ ಇವತ್ತು ಶಾಕ್ ಕೊಟ್ಟಿದೆ ಮೂರು ಜನ ಅಧಿಕಾರಿಗಳಿಗೆ ಮೂವರು ಅಧಿಕಾರಿಗಳ ಮನೆ ಹಾಗೂ ಕಚೇರಿ ಎರಡು ಕಡೆ ಕೂಡ ದಾಳಿ ಮಾಡ್ತಾ ಇದ್ದು ಆರ್ಟಿಒ ಅಧಿಕಾರಿ ಸದಾಶಿವ ಮರಲಿಂಗಣ್ಣನವರ್ ಇವರಿಗೆ ಸೇರಿದಂತಹ ಸುಮಾರು ಆರು ಕಡೆ ಎ ಕೆ ಮಾಸ್ತಿ ಅವರಿಗೆ ಸೇರಿದಂತಹ ಸುಮಾರು ಮೂರು ಕಡೆ ಹೆಸ್ಕಾಂ ಅಧಿಕಾರಿ ನೇತಾಜಿ ಪಾಟೀಲ್ ಅವರ ಮನೆ ಕಚೇರಿ ಸೇರಿದಂತೆ ಸುಮಾರು ಮೂರು ಕಡೆ ರೈಡ್ ಮಾಡ್ತಾ ಇದ್ದಾರೆ ಆಫೀಸ್ ಮನೆ ಜೊತೆಗೆ ಏನಾದ್ರೂ ಅವ್ರ ಅಕ್ಕ ತಂಗಿರು ಅಥವಾ ಭಾವಂದ್ರು ಹೀಗೆ ಕುಟುಂಬಕ್ಕೆ ಸಂಬಂಧಪಟ್ಟಂತ ಅವ್ರ ಮೇಲೆ ಆಸ್ತಿ ಮಾಡುದು ಇವ್ರ ಹೆಸರು ಮೇಲೆ ಮಾಡುದು ಇಂಥದ್ದು ಏನಾದ್ರು ಕೇಳಿ ಬಂದಿರುತ್ತಲ್ಲ ಬೇನಾಮಿಗಳು ಅಂತಾರೆ ಇಂಥವ್ರಗಳ ಮನೆ ಮೇಲೂ ಕೂಡ ರೈಡ್ ಮಾಡಿದೆ ಗೋಕಾಕ್ ಆರ್ಟಿಒ ಸದಾಶಿವ ಮರಲಿಂಗನ್ ಅವರು ಇವ್ರ ಮನೆ ಸೇರಿದಂತೆ ಕಚೇರಿ ಸೇರಿದಂತೆ ಸುಮಾರು ಆರ್ ಕಡೆ ಉಳಿದಂತೆ ಹೆಸ್ಕಾಂ ಅಧಿಕಾರಿ ನೇತಾಜಿ ಪಾಟೀಲ್ ಇವ್ರ ಇವ್ರಿಗೆ ಸೇರಿದಂತಹ ಸುಮಾರು ಮೂರು ಕಡೆ ಸಹಕಾರ ಇಲಾಖೆಯ ಎ ಕೆ ಮಾಸ್ತಿ ಅವ್ರಿಗೂ ಕೂಡ ಬೆಳಗ್ಗೆ ಎಸಿಬಿ ಶಾಕ್ ಕೊಟ್ಟಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ದಿಲೀಪ್ ನೀಡ್ತಾರೆ ದಿಲೀಪ್ ಬೆಂಗಳೂರು ಸೇರಿದಂತೆ ಬೆಳಗಾವಿಯಲ್ಲೂ ಕೂಡ ಎಸಿಬಿ ಅಧಿಕಾರಿಗಳು ಭರ್ಜರಿ ಭೇಟಿಗೆ ಇಳಿದಂತೆ ಕಾಣಿಸ್ತಾ ಇದೆ ಸೊ ರೇಡ್ಗೆ ಸಂಬಂಧಪಟ್ಟಂತೆ ಸದ್ಯದ ಅಪ್ಡೇಟ್ಸ್ ಗಳನ್ನ ಕೊಡೋದಾದ್ರೆ ದಿಲೀಪ್ ವಿದ್ಯಾ ಪ್ರಮುಖವಾಗಿ ಏನಂತಂದ್ರೆ ಹನ್ನೆರಡು ಕಡೆ ರೇಡ್ ಆಗಿರುವಂತದ್ದು ಎ ಸಿಬಿ ಅಧಿಕಾರಿ ಬೆಳೆಂ ಹನ್ನೆರಡು ಕಡೆ ರೇಡ್ ಮಾಡಿದ್ರೆ ಬೆಳಗಿನ ಜಾವ ಐದು ಗಂಟೆಗೆ ಕಾರ್ಯಪ್ರಧವದ ಬೆಳಗಾವಿ ಎಸ್ ಸಿ ಬಿ ಅಧಿಕಾರಿಗಳು ಮೂರು ಜನ ಡಿ ಎಸ್ ಪಿ ಮತ್ತು ಇಪ್ಪತ್ತು ಸಿ ಪಿ ಐಗಳ ಗಳ ಜೊತೆಗೆ ಅರವತ್ತು ಜನರ ತಂಡದಿರ್ತಕ್ಕಂಥ ಹನ್ನೆರಡು ಕಡೆ ರೇಡ್ ಮಾಡಲಿದೆ ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿಯ ಬೆಳಗಾವಿ ನಗರ ಹಾಗೂ ಗೋಕಾಕ್ ಹಾಗೂ ಬೈಲುಂಗಲ್ ನಗರದಲ್ಲಿ ಮೂರು ಕಡೆ ದಾಳಿ ಆಗಿರುವಂತದ್ದು ಹೀಗಾಗಿ ಏನು ಒಂದು ಭ್ರಷ್ಟಾಧಿಕಾರಿಗಳಿದ್ರು ಏನು ಅಕ್ರಮವಾಗಿ ಆಸ್ತಿಯನ್ನು ಸಂಪಾದಿಸಿದರೆ ಅಕ್ರಮ ಹಣ ಸಂಪಾದಿಸಿದರೆ ಅವೆಲ್ಲ ವಿಚಾರವಾಗಿ ಈಗಾಗಲೇ ರೇಡ್ ನಡೆದಿರುವಂತದ್ದು ಮತ್ತೆ ಈಗ ಬರ್ತಾ ಮಾಹಿತಿಗಳ ಪ್ರಕಾರ ಒಂದಿಷ್ಟು ಬೆಳಗಾವಿಯಲ್ಲಿ ಏನೋ ಒಂದು ನೇತಾಜಿ ಪಾಟೀಲ್ ಅಂತಕ್ಕಂಥ ಅಧಿಕಾರಿ ಮನೆಯಲ್ಲಿ ಬಹಳಷ್ಟು ಚಿನ್ನಾಭರಣಗಳು ಚಿನ್ನದ ಒಡೆವೆಗಳು ಸಿಕ್ಕಿರುವಂತದ್ದು ಕೂಡ ಮಾಹಿತಿ ಬರ್ತಾ ಇದೆ ಮತ್ತೊಂದು ಕಡೆ ಏನು ಸಹಕಾರಿ ಇಲಾಖೆಯಲ್ಲಿ ಬೈಲುಂಗಲ್ದಲ್ಲಿ ಮಾಸ್ತಿ ಅಂತಕ್ಕಂಥ ಏನು ಅಧಿಕಾರಿ ಮೇಲೆ ಆ ರೇಡ್ ಮಾಡಿದೆ ಆ ರೇಡ್ ನಲ್ಲಿಯೂ ಕೂಡ ಬಹಳಷ್ಟು ಆಸ್ತಿ ಪಾಸ್ತಿಗಳ ದಾಖಲಾತಿಗಳು ಕೂಡ ದೊರೆತಿರುವಂತದ್ದು ಮತ್ತೆ ಗೋಕಾಕದಲ್ಲಿ ಏನು ಆರ್ ಒಂದು ಒ ಅಧಿಕಾರಿಗಳ ರೇಡ್ ಆಗಿದೆ ಅವರಲ್ಲೂ ಕೂಡ ಬಹಳಷ್ಟು ದಾಖಲಾತಿಗಳು ಮತ್ತು ಹಣ ದೊರೆತಿದೆ ಅಂತ ಮಾಹಿತಿ ದೊರೆತಿರುವಂತದ್ದು ಸುಮಾರು ಸಂಜೆ ಐದರಿಂದ ಆರು ಗಂಟೆಗಳ ಕಾಲ ಈ ಒಂದು ರೇಡ್ ಕಂಟಿನ್ಯೂ ಆಗುವಂತದ್ದು ಮತ್ತೆ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಇದ್ರೆ ಬೆಳಗಿನ ಜಾವ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ಬೆಳಗಾವಿಯ ಎಸ್ ಅಧಿಕಾರಿಗಳು ಮಾಹಿತಿ ಕೊಡ್ತಾ ಇರುವಂತದ್ದು ವಿದ್ಯಾ ದಿಲೀಪ್ ಈಗ ಸಾಮಾನ್ಯವಾಗಿ ರೇಡ್ ಆಗೋದು ಯಾರಾದ್ರೂ ಕಂಪ್ಲೇಂಟ್ ಅನ್ನ ತುಂಬಾ ಜನ ರೇಸ್ ಮಾಡಿರ್ತಾರೆ ಮನೆ ತುಂಬಾ ಚೆನ್ನಾಗಿದೆ ಆಸ್ತಿ ಇದೆ ಅಂತ ರೇಡ್ ಗಳಾಗಲ್ಲ ಸೊ ಇಲ್ಲಿ ಬೆಳಗಾವಿಯಲ್ಲಿ ಮೂರು ಜನರನ್ನ ನೋಡಿದಾಗ ಏನೆಲ್ಲ ಕಂಪ್ಲೇಂಟ್ಗಳು ಇವ್ರಗಳ ಮೇಲೆ ರೇಸ್ ಆಗಿರಬಹುದು ಅಂತ ಅನಿಸ್ತಾ ಇದೆ ಇದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆಯಾ ದಿಲೀಪ್ ಆ ಹೌದು ಈಗಾಗಲೇ ಈ ಒಂದು ಭ್ರಷ್ಟಾಧಿಕಾರಿಗಳ ಮೇಲೆ ಬಹಳಷ್ಟು ಮೂಕ ಅರ್ಜಿ ಅಂತ ಹೇಳ್ತೀವಿ ಮೂಕ ಅರ್ಜಿಗಳ ಜೊತೆಗೆ ಒಂದಿಷ್ಟು ಹೆಸರನ್ನ ಬಹಿರಂಗಪಡಿಸಿರ್ತಕ್ಕಂಥ ಒಂದು ಅಧಿ ಏನು ಕಂಪ್ಲೇಂಟ್ ಕೂಡ ಕೂಡ ಬಂದಿತ್ತು ಮತ್ತೆ ಅವರ ಸಂಪರ್ಕಕ್ಕೆ ಬರತಕ್ಕಂತ ಏನು ಒಂದಿಷ್ಟು ಸಾರ್ವಜನಿಕರು ನಮಗೆ ಈ ತರ ತೊಂದರೆ ಆಗ್ತಾ ಇದೆ ನಮ್ಮನ್ನ ಬಹಳಷ್ಟು ಲಂಚಕ್ಕಾಗಿ ಪೀಕ್ಸ್ತಾ ಇದ್ದಾರೆ ಲಂಚಕ್ಕಾಗಿ ಕಿರಿಕಿರಿ ಮಾಡ್ತಾ ಇದ್ದಾರೆ ನಮಗೆ ತೊಂದರೆಯನ್ನ ಕೊಡ್ತಾ ಇದ್ರೆ ಅಂತಕ್ಕಂಥ ಕಂಪ್ಲೇಂಟ್ಗಳು ಕೂಡ ಎಸಿಬಿ ಸಿ ಬಿ ಅಧಿಕಾರಿಗಳು ಬಂದಿರುವಂತದ್ದು ಹೀಗಾಗಿ ಬಹಳಷ್ಟು ಪ್ಲಾನ್ ಮಾಡೋದ್ರ ಮುಖಾಂತರ ಬೆಳಗಿನ ಜಾವ ಐದು ಗಂಟೆ ಒಂದು ಇಪ್ಪತ್ತು ನಿಮಿಷಕ್ಕೆ ಎಲ್ಲಾ ಅಧಿಕಾರಿಗಳು ಇರತಕ್ಕಂತ ಹನ್ನೆರಡು ಏನು ಸ್ಥಳಗಳಲ್ಲಿ ಎಲ್ಲಾ ಅಧಿಕಾರಿಗಳು ಪ್ಲಾನ್ ಮಾಡಿಕೊಂಡು ರಾತ್ರೋರಾತ್ರಿ ಎಲ್ಲ ಕೆಲಸಕ್ಕೆ ಹೋಗಿ ಅಲ್ಲಿಂದ ಏನಂತಂದ್ರೆ ಬೆಳಗಿನ ಜಾವ ಐದ್ ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬಾಗಿಲನ್ನ ಬಡದಂತ ಅಧಿಕಾರಿಗಳು ಎಲ್ಲವನ್ನು ಕೂಡ ಏನು ಸುಖ ನಿದ್ರೆಯಲ್ಲಿ ಮಲಗಿದಂತಹ ಅಧಿಕಾರಿಗಳಿಗೆ ಶಾಕ್ ನೀಡಿರುವಂತದ್ದು ಇಲ್ಲಿ ಮಾಹಿತಿ ಸಿಗ್ತಾ ಇರುವಂತದ್ದು ವಿದ್ಯಾ ಈಗ ಇವತ್ತು ಬಂದಿದ ಬೆಳಗ್ಗೆ ಅಂದ್ರೆ ಇವತ್ತೇ ಮುಗಿಸ್ಕೊಂಡು ಹೋಗೋ ಲಕ್ಷಣ ಇಲ್ಲ ನಾಳೆ ಆದ್ರೂ ಆಗ್ಬೋದಲ್ವಾ ಮುಂದುವರಿಯೋ ಸಾಧ್ಯತೆ ಇದೆ ಅಲ್ವಾ ದಿಲೀಪ್ ಆ ಹೌದು ಬಹಳಷ್ಟು ದಾಖಲಾತಿಗಳು ಆಸ್ತಿಯ ಏನೋ ಪ್ರಮಾಣ ಪತ್ರ ಅಂತ ಏನ್ ಹೇಳ್ತೀವಿ ಆಸ್ತಿಯ ಪ್ರಮಾಣ ಪತ್ರಗಳು ಜೊತೆಗಿರೋಂತಂದ್ರೆ ಒಂದಿಷ್ಟು ಹಣ ಜೊತೆಗೆ ಒಂದಿಷ್ಟು ಒಂದು ಬಂಗಾರದ ಒಡೆಗಳು ದೊರೆತಿರೋದ್ರಿಂದ ಇದೊಂದಿಷ್ಟು ಎಲ್ಲಿಂದ ಬಂತು ಹೇಗೆ ಬಂತು ಮತ್ತೆ ಇರ್ತಕ್ಕಂಥ ಕಾಂಟ್ಯಾಕ್ಟ್ ಏನಿದೆ ಆ ಕಾಂಟ್ಯಾಕ್ಟ್ ಗಳನ್ನೆಲ್ಲ ಸರ್ಚ್ ಮಾಡುವಂತು ಹೀಗಾಗಿ ಸುಮಾರು ತಡರಾತ್ರಿಯೂ ಆಗ್ಬೋದು ಮತ್ತೆ ಬೆಳಗ್ಗೆ ಕೂಡ ಕಂಟಿನ್ಯೂ ಆಗ್ಬೋದು ಅಂತ ಮಾಹಿತಿಯನ್ನ ಈಗಾಗಲೇ ಅಧಿಕಾರಿಗಳು ನೀಡಿರುವಂತದ್ದು ಮತ್ತು ಬಹಳಷ್ಟು ಇನ್ನು ಇರೋದ್ರಿಂದ ಹೆಚ್ಚಿಗೆ ಹೇಳಕ್ಕಾಗಿಲ್ಲ ಇಷ್ಟು ಮಾಹಿತಿಯನ್ನು ಹೇಳಿದಿವಿ ಅಂತ ಹೇಗೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಅಧಿಕಾರಿ ಒಬ್ಬರು ನಮಗೆ ತಿಳಿಸಿರ್ತಾರೆ ಯಾಕೆ ಅಂತಂದ್ರೆ ಸುಮಾರು ದಿನಗಳಿಂದ ಈ ಒಂದು ಪ್ಲಾನ್ ಮಾಡ್ಕೊಂಡು ಇಷ್ಟೊಂದು ತೊಂದರೆ ಆಗ್ತಾ ಇರ್ತಕ್ಕಂಥ ಏನು ಜನಸಾಮಾನ್ಯರನ್ನ ಬದಗಿಸಬೇಕು ಅದು ಆ ನಿಟ್ಟಿನಲ್ಲಿ ಈ ಒಂದು ರೇಟ್ಗಳನ್ನ ಕೂಡ ಮಾಡಿದ್ವಿ ಅಂತ ತಿಳಿಸಿರುವಂತದ್ದು ವಿಜಯ ಓಕೆ ಧನ್ಯವಾದ ದಿಲೀಪ್ ತಮ್ಮೆಲ್ಲ ಮಾಹಿತಿಗೆ